ಕಂಡೀಷನ್ ಪ್ರಕಾರ ನಾವೇ ಮದುವೆಗೆ ಒಪ್ಪಿಕೊಂಡು ನಮ್ಮ ದೊಡ್ಡತನ ತೋರಿಸಿದೀವಿ ಮದುವೆ ಮಾಡ್ಕೊಳ್ಳಕಾಗದೆ ಅವರವರ ಸಂತಾನ ತೋರಿಸ್ತಾರೆ ಅದು ಏನಂತ ಕರೆಕ್ಟ್ ಆಗಿ ಬಿಡ್ಸ್ ಹೇಳೋ ಬಿಡ್ಸ್ ಹೇಳೋದಲ್ಲ ಡ್ಯಾಡ್ ಬಿಡ್ಸ್ ನೋಡೋದು बिड्स नोडी डैड और दुड अरेंज मार्तिदारे अंद्रल्ल इदु अदे दुड्डु सो और दुड्डु नम्म हत्र सेफ आगिदे हागागि नम्म संप्रदाय प्रकार और मद्वे माड्कोड चांस इल्ल मद्वेगे अंत वंचित दुड्डु नापत्ते आगोयता यंगप्प साध्य इदु अष्ट दुड्न ओंदु कडे जोपानवागि इडुत्ताने अण सरियागि इट्टिद्वि रात्रि इट्टिद दुड्डु बेळगे आगोष्टरल्लि अल्लि काणिस्ता इल्ल हुडुकि हुडुकि साकागोयतु यारो कल्लन मक्कळु प्लान मार्कोंडे कन्नाकवर अण्णव अय्यो निन्न इदेन हुडुगाट अन्कोंडिद्दीरा दोड्डवनवरिगे निम्म परवागि मातु कोट्टु बंदिद्दीवे मातु कोट्ट मेले ई दुड्डु काणिल्ल अंद्रे हेंगप्प एने आद्रू कोट्ट मातनंगे नडेकोबेकु ईग नीवे हेळि दोड्डवनवरिगे एनंत हेळोदु नावु हेंग मुख तोरिसोदु ए चरण ऐनो मतिया मेले हिंगेनारू कष्ट नम पारु ऐन नंगी दुड मन सेरसु हंगंत नन मत को आव ना निम्न कालबिड़ती अलवर्गू ना हिंसा गटे इकती ना इवे नम गति नमण वे कथे आगोल नि दुड कल्द्रे यार नम्तार मद्लो कालबिड़ ऐनोण वे इकट्ट सिकाक्रल ऐन यह हुड़गी मुख नोड़े अय्यो पाप अन्सदे आ कड़े दुड मन हेड़क नोड़ यजमान रे नम मने मगलु भविष्य इदु नीवे एनादरु दारी तोर्सबेकु नम कैलागिद मार्ती कणव दुड मन ना ओंद कड़े बर केळण एल्लरू मुख मुख कुळतु मातडण अदेन नोड़ और उप्पुद्रे सरी इला चरण यदप नावि बर्ती Thank you.
ಏನ್ ನಮ್ಮನ್ನ ಇಷ್ಟೊತ್ತಿನಲ್ಲಿ ಕರೆಸಿದ್ದು? ಯಜಮಾನ್ರೆ, ಅದು ಈಗ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಅದು ಒಡವೆಗೆ ಅಂತ ದುಡ್ಡನ್ನ ಹೊಂದಿಸಿದ್ವಲ್ಲ, ಅದಿವಾಗ ಕಾಣಿಸ್ತಾ ಇಲ್ಲ. ಯಾರೋ ಕಳ್ಳನ ಮಕ್ಕಳು ಎತ್ಕೊಂಡು ಹೋಗ್ಬಿಟ್ಟವ್ರೆ. ಈಗ ಚರಣ್ ಮನೆಯವರಿಗೆ ಬೇರೆ ಗತಿನೇ ಇಲ್ಲ. ಅವರು ಕೂಡಿಟ್ ಹಣ ಎಲ್ಲ ಹೊಂಟೋಯ್ತು ಅಂದಮೇಲೆ ಅವ್ರು ತಾನೇ ಏನು ಮಾಡೋಕ್ಕೆ ಸಾಧ್ಯ? ಅದಕ್ಕೆ ನೀವೇ ದೊಡ್ಡ ಮನಸ್ಸು ಮಾಡಿ ಈ ಮದುವೆಗೆ ಒಪ್ಕೋಬೇಕು. ಇಲ್ಲ, ನಾವು ಈ ಮದುವೆಗೆ ಒಪ್ಕೊಂಡಿದ್ದೀವಿ ಅಂತ ಅಂದಮೇಲೆ ಅವ್ರು ನಮ್ಮ ಕಂಡೀಷನ್ಗೆ ಒಪ್ಕೊಳ್ಳೇಬೇಕು. ಆ ಮಾತಿನ ಮೇಲೇ ನಾವು ಮದುವೆಗೆ ಒಪ್ಕೊಂಡಿರೋದು. ಇದನ್ನು ಯಾರು ಮರಿಬಾರ್ದು. ಕಂಡೀಷನ್ಗೆ ಒಪ್ಕೊಂಡಿದ್ದಕ್ಕೆ ಅಲ್ವೇನವ ಕಷ್ಟಪಟ್ಟು ಅಷ್ಟೊಂದು ದುಡ್ಡನ್ನ ನಾವು ವಂಚಿದ್ದು? ಯಾರೋ ಮನೆ ಆಳ್ನ ಮಕ್ಕಳು ಎಲ್ಲಾನು ಕತ್ಕೊಂಡು ಹೋಗವ್ರೆ. ಆ ಪಾಪಿ ನನ್ನ ಮಕ್ಕಳು ಕೈ ಸೇದೋಗ, ಅವ್ರ ಬಾಯಿ ಬಿದ್ದೋಗ, ಅವ್ರ ವಂಶ. ರೇ ಸಾಕ್ ನಿಲ್ಸ್ರಿ, ನಿಮ್ ಪುರಾಣ ನಮಗ್ ಬೇಕಾಗಿಲ್ಲ. ನಾವ್ ಧ್ರುವ ನೋಡಿ, ನಮ್ಗೆ ನೆಪಗಳು ಬೇಕಾಗಿಲ್ಲ. ನಾವ್ ಕೇಳಿದ ರೀತಿಲಿ ಮದ್ವೆ ಮಾಡ್ಕೊಡಿ ಅಷ್ಟೇ. ಹೇಳ್ತಿದೀವಲ್ಲ, ಈಗಾಗ್ಲೇ ದುಡ್ಡು ಹಂಚೋ ಅಷ್ಟರಲ್ಲಿ ಹೆಣ ಬಿದ್ದೋಗ್ತೈತೆ ನಮ್ದು. ಅಂಥದ್ರಲ್ಲಿ ಹೊಸ್ದಾಗಿ ತಗೊಂಬನೆ ಅಂದ್ರೆ ಇಲ್ಲಿಂದ ತರೋದು? ನೀವ್ ಹೇಳೋದ್ ಹೆಂಗಿದೆ ಅಂದ್ರೆ ಹಾಯ್ಕೊಂತಿನೋರ್ ಹತ್ರ ಅಬ್ದುಟ್ ಆಸೆ ಅಂದಂಗಿದೆ. ಅದೇ ಮತ್ತೆ ಹೌದು ಯಜಮಾನ್ರೆ, ನಾವ್ ಎಷ್ಟೇ ಕಷ್ಟಪಟ್ಟರು ಮತ್ತೆ ಅಷ್ಟೊಂದ್ ದುಡ್ಡನ್ನ ವಂಚಕ್ಕೆ ಸತ್ರು ಸಾಧ್ಯ ಇಲ್ಲ. ನೀವೇ ದೊಡ್ಡ ಮನ್ಸು ಮಾಡಿ ಐಸುನ ನಿಮ್ ಮನೆ ತುಂಬಿಸ್ಕೋಬೇಕು ಯಜಮಾನ್ರೆ. ಸಾಧ್ಯನೇ ಇಲ್ಲ. ನಮ್ ಕಂಡೀಷನ್ನ ಡಿಸಿಷನ್ನ ಆಲ್ರೆಡಿ ಹೇಳಾಗಿದೆ. ನಮ್ ಮನೆ ಸಂಪ್ರದಾಯ ಅನ್ನೋ ವಿಷಯ ಬಂದಾಗ ನಾನ್ ಯಾವ್ದಕ್ಕೂ ಕಾಂಪ್ರಮೈಸ್ ಆಗಲ್ಲ. ಯವ್ವ ತಾಯಿ, ನಿಮ್ ಕೈ ಮುಗಿತೀನಿ. ಇಷ್ಟೊಂದ್ ಕಲ್ ಮನ್ಸು ಮಾಡ್ಕೋಬೇಡಿ ಕಣ್ರವ್ವ. ಇದು ಒಂದ್ ಹೆಣ್ಣಿನ ಜೀವನದ ಪ್ರಶ್ನೆ ಕಣ್ತಾಯಿ. ಬೇಕಿದ್ರೆ ಅದೇನ್ ಕೊಡಬೇಕೋ ಸಹಾಯ ಗಂಟ ದುಡ್ದು ತಂದು ನಿಮ್ ಮುಂದೆ ಸುರಿತೀನಿ. ಈಗ ಈ ಮದ್ವೆಗೆ ಒಪ್ಕೊಂಡು ಪುಣ್ಯ ಕಟ್ಕೊಳ್ಳಿ. ಸಾರಿ, ಈ ವಿಷಯದಲ್ಲಿ ನಾನೇನು ಮಾಡಕ್ಕಾಗಲ್ಲ. ನಮ್ ಮಾವನವ್ರು ಬರ್ದಿರೋ ಸಂಪ್ರದಾಯದ ರೀತಿನೇ ಈ ಮದ್ವೆ ಆಗ್ಲೇಬೇಕು. ಸೊ ಶರಣ್ ಅವ್ರ ಮನೆಯವರು ಅದೇ ರೀತಿ ಮದ್ವೆ ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ಈ ಮದ್ವೆ ಸಾಧ್ಯ ಇಲ್ಲ. ಬೇಡ ಕಣ್ತಾಯಿ, ಕಡ್ಡಿ ಮುರ್ದಂಗ್ ಮಾತಾಡ್ಬೇಡ ಕಣವ. ಸಂಪ್ರದಾಯ ಇರೋದು ನಮ್ಮ ಅನುಕೂಲಕ್ಕೆ ತಕ್ಕನಾಗೆ ಅಲ್ವಾ? ಅನಿವಾರ್ಯ ಆದಾಗ ಅದನ್ನ ಬದಲಾಯಿಸ್ಕೊಳ್ಳೋದ್ರಲ್ಲಿ ತಪ್ಪೇನೈತೆ ಹೇಳಿ ಯಜಮಾನ್ರೆ. ಹೊಸಿ ಯೋಚನೆ ಮಾಡಿ ಯಜಮಾನ್ರೆ, ನಮ್ಮ ಮಗಳನ್ನ ದೊಡ್ಡ ಮನ್ಸು ಮಾಡಿ ಒಪ್ಕೊಂಬಿಡಿ. ನೋಡಿ, ಸಂಪ್ರದಾಯಕ್ಕಿಂತ ಸಂಬಂಧ ಮುಖ್ಯ. ರೀತಿ ನೀತಿಗಿಂತ ಪ್ರೀತಿ ಮುಖ್ಯ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮನುಷ್ಯತ್ವ ಮುಖ್ಯ. ಅದನ್ ಬಿಟ್ ಬದುಕ್ತೀವಿ ಅಂದ್ರೆ ನಮ್ ಜೀವನಕ್ಕೆ ಯಾವ ಅರ್ಥನೂ ಇರಲ್ಲ. ಹಾಗಂತ ನಿಮಗ್ ಉಪದೇಶ ಕೊಡುವಷ್ಟು ದೊಡ್ಡವಳಲ್ಲ ನಾನು. ನಮ್ ಕಷ್ಟ ನಿಮಗ್ ಅರ್ಥ ಆಗ್ಲಿ ಅಂತ ಹೇಳ್ಕೊತಾ ಇದ್ದೀನಿ. ನಮ್ಮನೆ ಹೆಣ್ಮಗಳ ಜೀವನ ಈಗ ನಿಮ್ ಕೈಯಲ್ಲೇ ಇದೆ. ಯಜಮಾನ್ರೆ, ಅವ್ರು ಹೇಳೋದ್ರಲ್ಲೂ ಅರ್ಥ ಇದೆ. ಪ್ರತಿಯೊಂದರಲ್ಲೂ ಪರ್ಯಾಯ ಅಂತಾನೂ ಇರುತ್ತೆ, ಪರಿಹಾರ ಅಂತಾನೂ ಇರುತ್ತೆ. ನೀವು ನಿಮ್ಮ ಕಂಡೀಷನ್ನ ಸ್ವಲ್ಪ ಸಡ್ಲ ಮಾಡಿಕೊಂಡ್ರೆ ಒಳ್ಳೇದು ಅಂತ ಅನಿಸುತ್ತೆ. ನೋಡಿ, ಏನೇನೋ ಮಾತಾಡಿ ನಮ್ಮನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ತಳ್ಳಬೇಡಿ. ಮಾತು ಮಾತಾಗಿರ್ಬೇಕು. ನಾವಿನ್ ಹೊರಡ್ತಾ ಇದ್ದೀವಿ. ಒಂದ್ ನಿಮಿಷ